ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು ನೀವು ನೋಡ್ತಿದ್ದೀರ ಪ್ರವೀಣ್ ಆಚಾರ್ಯನ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಸೊ ಸಾಮಾನ್ಯವಾಗಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ನ ಎಲ್ಲೆಲ್ಲಿ ನೋಡ್ತೀವಿ ಅಂತಂದರೆ ಇತ್ತೀಚೆಗೆ ಮಾರುಕಟ್ಟೆಗೆ ಬರ್ತಿರೋಂಥ ತಂತ್ರಜ್ಞಾನದಲ್ಲಿ ನಾವು ನೋಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲು ಒಂದು ಮೊಬೈಲನ್ನು ನಾವು ಹೆಂಗೆ ತೋರಿಸ್ಬೋದು ಅಂತಂದರೆ ಕೆಲವೊಂದು ಆ್ಯಂಗಲಲ್ಲಿ ಕ್ಯಾಮ್ರಾವನ್ನು ಇಟ್ಟು ರೆಕಾರ್ಡ್ ಮಾಡಿ ನಾವು ಅಪ್ಲೋಡ್ ವಿಡಿಯೋನ ತೊಗೋತಿದ್ವಿ ಆದರೆ ಇವಾಗ ಎ ಐ ಅನ್ನೋ ಒಂದು ಮುಖಾಂತರ ನಾವು ಹೆಂಗೆ ಮಾಡ್ತೀವಿ ಅಂತಂದರೆ ಅದನ್ನು ಜಸ್ಟ್ ಆ ಮೊಬೈಲ್ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಅದಕ್ಕೆ ಆ್ಯಡ್ ಮಾಡಿಬಿಡ್ತು ಅಂತಂದರೆ ಒಂದು ಆರಾಮಾಗಿ ವೀಡಿಯೋ ಜನ್ರೇಟ್ ಮಾಡುತ್ತೆ ಗುರು ಇಲ್ಲಿ ನೋಡ್ತಿದ್ದೀರಲ್ಲ ಸೊ ಈ ರೀತಿಯಾದ ವೀಡಿಯೋಗಳನ್ನು ಆರಾಮಾಗಿ ಜನ್ರೇಟ್ ಮಾಡ್ಬಿಡುತ್ತೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅನ್ನುವಂಥದ್ದು ಸೊ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ ಯಾಕಪ್ಪ ಅಂದರೆ ತುಂಬ ಟೆಕ್ನಾಲಜಿ ಇನ್ನೇನು ಭಾರತಕ್ಕೆ ಅಥವಾ ನಮ್ಮ ದೇಶಕ್ಕೆ ಬರ್ತಾ ಇದೆ ಸೊ ಆ ಟೆಕ್ನಾಲಜಿ ಬಗ್ಗೆ ನಾನು ನಿಮಗೆ ಇವತ್ತಿನ ವೀಡ್ಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನು ನಮ್ಮ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ಬನ್ನಿ ಈಗ ಕಾನ್ಸೆಪ್ಟ್ ಕಡೆ ಹೋಗಬೋಣ ಇದನ್ನು ನಾವು ಎ ಐ ಅಂತ ಕರಿತೀವಿ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತ ಕರಿತೀವಿ ಹಂಗಂದರೆ ಕನ್ನಡದಲ್ಲಿ ಕೃತಕವಾಗಿ ಬುದ್ಧಿಯನ್ನು ಓಡಿಸಿ ಮಾಹಿತಿಯನ್ನು ಕೊಡುವಂಥದ್ದು ಸೊ ಇದು ಹೆಂಗೆ ಕೆಲಸ ಮಾಡುತ್ತೆ ಯಾವ ರೀತಿಯಾಗಿ ಇಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋದಾಯಿತು ಅಂತಂದರೆ ಫಾರ್ ಎಕ್ಸಾಂಪಲು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮೈಸೂರು ಪ್ಯಾಲೇಸ್ನ ಮುಂದೆ ನಿಂತಿರೋ ಒಂದು ಫೋಟೋ ಬೇಕು ಅಂತ ನಾವೇನಾದ್ರು ಟೈಪ್ ಮಾಡಿ ಅಥವಾ ಒಂದು ವಾಯ್ಸ್ ಮುಖಾಂತರ ನಾವು ಅದಕ್ಕೆ ಹೇಳ್ತು ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಏನು ಮಾಡ್ಬಿಡುತ್ತೆ ಒಂದು ಐ ಫೋಟೋನೇ ಸೃಷ್ಟಿ ಮಾಡಿಬಿಡುತ್ತೆ ಅಂದರೆ ಈ ರೀತಿ ಇರುತ್ತೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಅರಮನೆ ಹತ್ರ ಅಂದರೆ ಪಕ್ಕ ಈ ಏನು ಗುರು ಪಕ್ಕ ಒರಿಜಿನಲ್ ಫೋಟೋನೇ ಗುರು ಹಿಂಗೆ ತೋರಿಸ್ಬಿಡುತ್ತೆ ಫಾರ್ ಎಕ್ಸಾಂಪಲು ಇನ್ನೂ ಎಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅರಮನೆ ಮುಂದೆ ತಿರುಗಾಡ್ತಿರುವಂಥ ಒಂದು ದೃಶ್ಯ ಬೇಕು ಅಂತಂದರೆ ಜಸ್ಟ್ ಆ ಒಂದು ಹೇಗೆ ಹೇಳ್ಬಿಟ್ರೆ ನಾವು ಆಟೋಮೆಟಿಕ್ ರೆಡಿ ಮಾಡಿಬಿಡ್ತೆ ಗುರು ಹೆಂಗಂದರೆ ಪಕ್ಕ ಅಂದರೆ ಪಕ್ಕ ಒರ್ಜಿನಲ್ಲು ಮುಂದೊಂದು ದಿನ ಇವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ವಿಷ್ಣುವರ್ಧನ್ ಅವ್ರದ್ದು ಒಂದು ಫೋಟೋವನ್ನು ಒಂದು ಅಪ್ಲೋಡ್ ಮಾಡಿ ಆರಾಮಾಗಿ ಫಿಲಮ್ಗಳೆಲ್ಲ ತೆಗಿಬೋದು ಗುರು ಇನ್ಮೇಲಿಂದ ಒಂದು ಸಣ್ಣ ಸಣ್ಣ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ಜೋಡಿಸಿ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಲಾಸ್ಟ್ ಮೂವಿ ಇವತ್ತಲ್ಲ ಸೊ ಆ ರೀತಿಯಾಗಿ ಒಂದು ವಾಯ್ಸ್ನ ಆಲ್ಟ್ರೇಟ್ ಮಾಡಿ ಏನೇನೋ ಮಾಡಾಕ್ತಾರೆ ಗುರು ಸೊ ಈ ರೀತಿಯಾಗಿ ಅಡ್ವಾನ್ಸು ಮುಂದಕ್ಕೆ ಬರ್ತಾಯಿದೆ ಸೊ ಇದರಿಂದ ನಮಗೆ ಏನು ಯೂಸು ಏನು ಯೂಸ್ ಇಲ್ಲ ಅನ್ನೋದ್ರ ಬಗ್ಗೆ ನೋಡೋದಾಯಿತು ಅಂದರೆ ತೊಂಬತ್ತು ಪರ್ಸೆಂಟು ನಮಗಂತೂ ಯೂಸ್ ಅವರು ಯೂಸ್ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಗಳ ಮೇಲೆ ತುಂಬ ಪರಿಣಾಮ ಬೀರ್ತದೆ ಫಾರ್ ಎಕ್ಸಾಂಪಲು ಈಗ ಒಂದು ಸ್ಟೋರಿ ಬರೀಬೇಕು ಅಂತಂದರೆ ಒಬ್ಬ ಕತೆಗಾರ ಏನು ಮಾಡ್ತಿದ್ದಪ್ಪ ಅಂದರೆ ತಿಂಗಳ್ಗಟ್ಟಲೆ ವರ್ಷಾನ್ಗಟ್ಲೆ ಕೂತ್ಕೊಂಡು ಕತೆಯನ್ನು ಬರಿತಿದ್ದ ಆದರೆ ಈಗ ಏನಾಗಿದೆ ಚಾಟ್ ಜಿ ಪಿ ಟಿಗೆ ಹೋಗ್ಬಿಟ್ಟು ಒಂದು ಲವ್ ಸ್ಟೋರಿನೋ ಅಥವಾ ಒಂದು ಎಮೋಷನ್ ಸ್ಟೋರಿನೋ ಅಥವಾ ಒಂದು ಆರ್ ಆರ್ ಮೂವಿನೋ ಏನೋ ಒಂದು ಮಾಡಬೇಕು ಅಂತಂದರೆ ಚಾಟ್ ಜಿ ಪಿ ಟಿಗೆ ಹೇಳ್ಬಿಟ್ರೆ ಗುರು ಪಟ 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 ಇಷ್ಟು ಉದ್ದ ಪೇಜ್ ಗಟ್ಟಲೆ ಬರ್ಕೊಟ್ಬಿಡ್ತದೆ ಸೊ ಈ ಅಷ್ಟೊಂದು ಕೂತ್ಕೊಂಡು ಆಗಿ ಬರೆಯೋ ಒಂದಷ್ಟು ಈಗ ಕಾಮನ್ ಸೆನ್ಸ್ ಯಾರಿಗೂ ಇಲ್ಲ ಅಷ್ಟೊಂದು ಕಮ್ಮಿ ಆಗಿಬಿಟ್ಟಿದೆ ಇವಾಗ ಇದ್ದಾರೆ ಬಟ್ ಕಮ್ಮಿ ಆಗಿಬಿಟ್ಟಿದ್ದಾರೆ ಸೊ ಅದರಿಂದ ಈ ಚಾಟ್ ಜಿ ಪಿ ಟಿ ಏನು ಬಂತು ಎಲ್ಲರಿಗೂ ಕೂಡ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿಬಿಟ್ಟಿದೆ ಒಂದು ಸ್ಟೋರಿ ಬರಿಬೇಕಾ ಬಟ್ ಒಂದು ಲೆಟ್ರ್ ಬರೀಬೇಕಾ ಬಟ್ ಯಾರಿಗೂ ಒಂದು ಮೇಲ್ ಮಾಡ್ಬೇಕಾ ನಿಮಗೆ ಮೇಲ್ ಮಾಡೋಕ್ಕೆ ಬರೋದಿಲ್ವಾ ಅದು ರೆಡಿ ಮಾಡಿಬಿಡ್ತೇವೆ ಗುರು ಇದು ಚಾಟ್ ಜಿ ಪಿ ಟಿ ಅಂತಂದರೆ ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಏನೆಲ್ಲ ಕೆಲಸ ಮಾಡ್ತಿದೆ ಅಂತಂದರೆ ನಿಮಗೆ ಬೇಕು ಅಂತಂದರೆ ಫೋಟೋಗಳು ನೀವು ಬೇಡ ಅಂತಂದ್ರೂ ಫೋಟೋಗಳು ಯಾವ್ಯಾವ ನೀವು ಐಡಿಯಾ ಹಿಂಗೆ ತಲೆಲ್ಲಿ ಯೂಸ್ ಮಾಡ್ತೀರಿ ಈಗ ನೀವು ಯೋಚನೆ ಮಾಡ್ತಿದ್ರಿ ಹೆಂಗೆ ಈಗ ನಾನು ಅಮೇರಿಕಲ್ಲಿ ಒಂದು ರೋಡ ನಡ್ಕೊಳ್ತಿದ್ರೆ ಹೆಂಗೆ ಅಂತಂದರೆ ಅದನ್ನೇ ಕೊಟ್ಬಿಡುತ್ತೆ ಗುರು ಈ ಏನು ಅಂಥದ್ದು ನೆಕ್ಸ್ಟು ಒಂದು ನ್ಯೂಸ್ನ ಆ್ಯಂಕರಿಂಗ್ ಮಾಡಬೇಕು ಅಥವಾ ಒಂದು ವಾಯ್ಸ್ನ ಮಾಡ್ಯುಲೇಷನ್ ಮಾಡಬೇಕು ನೀವು ನಿಮಗೆ ಲೇಡೀಸ್ ವಾಯ್ಸ್ ಬರೋಲ್ಲ ಆವಾಗ ನೀವು ಒಂದು ವಾಯ್ಸ್ನ ಹಾಕ್ಬಿಟ್ಟು ಅದಕ್ಕೆ ಅಂದರೆ ಫಾರ್ ಎಕ್ಸಾಂಪಲು ಕನ್ನಡದಲ್ಲಿ ಒಂದು ನೋಡ್ರಿ ಕನ್ನಡನೇ ನಮ್ಮ ಉಸಿರು ಅಂತ ಹಾಕ್ಬಿಟ್ಟು ಅಲ್ಲಿಗೆ ಅಪ್ಲೋಡ್ ಮಾಡಿ ಅಂದರೆ ಹುಡುಗಿ ವಯಸ್ಸಲ್ಲಿ ಬರುತ್ತೆ ಗುರು ಕನ್ನಡ ನಮ್ಮ ಉಸಿರು ಅಂದ್ಕೊಂಡು ಸೊ ಈ ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿಬಿಟ್ಟಿದೆ ಅಂತಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ನಮ್ಮ ಯೂಟ್ಯೂಬ್ಲಿ ಶಾರ್ಟ್ಸಲ್ಲಿ ನೀವು ನೋಡ್ತಿರ್ಬೋದು ಒಂಥರ ವಾಯ್ಸು ಆರ್ಟಿಫಿಷಿಯಲಾಗಿ ಬರ್ತಾ ಇರುತ್ತೆ ಸೊ ಅದೆಲ್ಲ ಕೂಡ ಇಂದನೇ ಆ ಒಂದು ವಾಯ್ಸು ಬರುವಂಥದ್ದು ಇದೇನಾರು ನಮ್ಮ ಭಾರತಕ್ಕೆ ಅಥವಾ ನಮ್ಮ ಕಂಟ್ರಿಗೆ ಬಂದ್ಬಿಡ್ತು ಅಂತಂದರೆ ಏನಾಗುತ್ತೆ ಅಂದರೆ ಕೆಲವೊಂದಷ್ಟು ಜನಗಳು ಅಥವಾ ಒಂದು ಕಂಪ್ನಿಲಿ ಮಾಡೋ ಕೆಲಸದಲ್ಲಿ ಮಾಡ್ತಿರುವಂಥ ಜನಗಳು ಬೀದಿ ಫಲಾಗೋ ಚಾನ್ಸಸ್ ಕೂಡ ತುಂಬ ಅಂದರೆ ತುಂಬ ಜಾಸ್ತಿ ಇದೆ ಮತ್ತು ಇನ್ನೊಂದೇನಪ್ಪ ಅಂದರೆ ಈಗ ನಾನು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ ನನ್ನ ವೀಡಿಯೋನೇ ನೀವು ನೋಡ್ತಾ ಇದ್ದೀರಾ ಅಂದರೆ ನೆಕ್ಸ್ಟ್ ದಿನ ಮುಂದಿನ ದಿನ ನನ್ನ ಅವಶ್ಯಕತೆ ಇರಲ್ಲ ಯಾಕಪ್ಪ ಅಂತಂದರೆ ಇಷ್ಟು ನಾನು ನ್ಯಾಚುರಲ್ ಆಗಿ ಮಾತಾಡ್ದೇನೆ ನನ್ನ ಒಂದು ಫೋಟೋನ ಅಪ್ಲೋಡ್ ಮಾಡಿ ನಾನು ಏನು ಮಾತಾಡಬೇಕು ಅಂದ್ಕೊಂಡಿ ನಾನು ಟೈಪ್ ಮಾಡಿ ಬಿಟ್ಬಿಡ್ತು ಅಂತಂದರೆ ಈ ಕ್ಯಾಮ್ರಾನೂ ಅವಶ್ಯಕತೆ ಇಲ್ಲ ಇಲ್ಲಿ ಹಾಕೊಂಡಿರೋ ಮೈಗೂ ಕೂಡ ಅವಶ್ಯಕತೆ ಇಲ್ಲ ನಾನು ಈ ರೀತಿ ಎನರ್ಜಿ ವೇಸ್ಟ್ ಮಾಡಬೇಕು ಅನ್ನೋದಿಲ್ಲ ಈ ಕಡೆ ಈ ಕಡೆ ಲೈಟ್ ಹಾಕೊಂಡಿರೋ ಒಂದು ವ್ಯವಸ್ಥೆನೂ ಕೂಡ ಬೇಕಾಗಿಲ್ಲ ಎಲ್ಲನೂ ಕೂಡ ಒಂದು ಮಸ್ತ್ ವಿಡಿಯೋನ ಪ್ರೊಡ್ಯೂಸ್ ಮಾಡಿ ಕೊಟ್ಬಿಡುತ್ತೆ ನಾವು ಅದೇನು ಮಾಡ್ತೀವಿ ಸೇವ್ ಮಾಡ್ಕೊಂಡು ಅಥವಾ ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೋಬೋದು ಹಿಂಗೂ ಕೂಡ ಮುಂದೆ ಬರ್ಬೋದು ಹೇಳೋಕ್ಕಾಗಲ್ಲ ಎಷ್ಟು ವಸ್ಟ್ ದರಿದ್ರ ಅಂತಂದರೆ ಅಷ್ಟೇ ದರಿದ್ರ ಗುರು ನಮ್ಮ ಕೆಲಸ ಎಲ್ಲ ಇದ್ಕತ್ತಿದೆ ನನ್ನ ಕೆಲಸ ಅನ್ನೋದಕ್ಕಿಂತಾಗಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಇದಕ್ಕಾಗೆ ಗ್ರಾಫಿಕ್ಸ್ ಡಿಸೈನರ್ ಅಂತಲೇ ಇರ್ತಾರೆ ಒಂದು ನಾವು ಏನೋ ಒಂದು ಪೋಸ್ಟ್ ರೆಡಿ ಮಾಡ್ಬೇಕು ಅಂದರೆ ಆ ಹುದ್ದೆಗೆ ಗ್ರಾಫಿಕ್ಸ್ ಡಿಸೈನರ್ ಅಂತ ಅವ್ರ ಹೆಸರು ಕೊಟ್ಕೊಂಡು ಪಾಪ ಕೆಲ್ಸಕ್ಕೆ ಇಟ್ಕೊಂಡಿರ್ತಾರೆ ಮುಂದೊಂದು ದಿನ ಅವ್ರ ಕೆಲಸ ಏನು ಜಸ್ಟ್ ಒಂದು ಸೆಕೆಂಡ್ ಹೊಡೆದ್ರೆ ಸೆಕೆಂಡಲ್ಲೇ ಆ ಒಂದು ಗ್ರಾಫಿಕ್ಸ್ಗೆ ಎಷ್ಟು ಬೇಕು ಗುರು ಅಷ್ಟು ಪೋಸ್ಟ್ಗಳನ್ನು ರೆಡಿ ಮಾಡಿಬಿಡುತ್ತೆ ನನಗೆ ಯಾವ್ದು ಚೆನ್ನಾಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಸೊ ಗುರು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂದರೆ ಮತ್ತು ಇನ್ನೂ ಎಷ್ಟು ಇಂಪ್ರೂವ್ ಆಗ್ತಿದೆ ಅಂತಂದರೆ ಮೊದಲು ಒಂದು ನಾರ್ಮಲ್ ಒಂಥರ ಅಷ್ಟೊಂದೇನು ಕ್ವಾಲಿಟಿಯಾಗಿ ಬರ್ತಿರಲಿಲ್ಲ ವೀಡಿಯೋಗಳು ಆಗ ಈಗ ರೀಸೆಂಟಾಗಿ ಒಂದು ಸಿಕ್ಸ್ ಫೋರ್ ಡೇಸಿಂದ ರೀಸೆಂಟಾಗಿ ಒಂದು ವೀಡಿಯೋಗಳನ್ನು ಹಾಕಿದ್ದಾರೆ ಗುರು ಎಷ್ಟು ನ್ಯಾಚುರಲ್ ಆಗಿದೆ ಅಂತಂದರೆ ಸ್ವಲ್ಪ ಜಸ್ಟ್ ಪಿಕ್ಸೆಲ್ಗಳು ಜುಮ್ ಮಾಡಿ ನೋಡಿದ್ರೆ ಮಾತ್ರ ಒಂಚೂರು ಕರೆಕ್ಷನ್ ಕಾಣ್ಬೋದೇ ಹೊರತು ನೀವು ಅಂತ ನೋಡಿದ ತಕ್ಷಣ ಇದು ಏ ಆರ್ಟಿಫಿಷಿಯಲ್ ಆಮೈದು ಏ ಇದೆಲ್ಲ ಏ ಆಗಿರೋದು ಅಂತ ಯಾವುದೇ ಕಾಣ್ಕೋ ಒಂದು ಅಷ್ಟೊಂದಿದೆ ಯೂಟ್ಯೂಬಲ್ಲಿ ಸಿಗುತ್ತೆ ಬೇಕಾದ್ರೆ ನೀವು ಸರ್ಚ್ ಮಾಡಿ ನೋಡಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ವೀಡಿಯೋಸ್ ರೀಸೆಂಟ್ ವೀಡಿಯೋಸ್ ಅಂತ ಸರ್ಚ್ ಮಾಡಿ ಪಕ್ಕ ಸಿಗುತ್ತೆ ಗುರು ಎಷ್ಟು ಅಂದರೆ ಅಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದೆ ಇದರಿಂದ ಎಲ್ಲರಿಗೂ ಯೂಸ್ ಆಗುತ್ತೆ ಎಲ್ರಿಗೂ ಯೂಸ್ ಆಗಲ್ಲ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಸುಮಾರು ಜನ ಬೀದಿ ಪಾಲ್ ಆಯ್ತಾರೆ ಮುಂದೊಂದು ದಿನ ನಾವು ಕೂಡ ವೀಡಿಯೋ ಮಾಡೋ ನೆಸಸರಿ ಇರಲ್ಲ ಸೊ ಈ ರೀತಿ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀರಿ ನ್ಯೂಸ್ ಚಾನಲ್ಲ ಈಗ ಆ್ಯಂಕರ್ಗಳೇ ಗುರು ಯಾವ ಒಂದಿಷ್ಟು ಇಂಗ್ಲೀಷ್ ಚಾನಲ್ಗಳೆಲ್ಲ ಆಯ್ತಲ್ಲ ಅಲ್ಲೆಲ್ಲ ಕೂಡ ಈ ಒಂದು ಎ ಆ್ಯಂಕರ್ನೇ ಬಳಸ್ಕೊಂಡು ಮಾಡ್ತಿದ್ದಾರೆ ಈಗ ನಮ್ಮ ಕನ್ನಡ ಚಾನಲಲ್ಲಿ ಯೂಟ್ಯೂಬ್ ನಮ್ಮ ಕನ್ನಡ ನ್ಯೂಸ್ ಚಾನಲವರು ಕೂಡ ರೀಸೆಂಟಾಗಿ ಒಂದು ಎ ಆ್ಯಂಕರ್ನ ರೆಡಿ ಮಾಡಿದರು ಅದು ಒಂದು ಅಷ್ಟು ವೈರಲ್ ಆಯಿತು ಗುರು ಆ ಟೈಮಲ್ಲಿ ಈಗ ಇನ್ನೂ ಅಡ್ವಾನ್ಸ್ ಆಯ್ತಿದೆ ನೋಡೋಣ ಮುಂದೊಂದು ದಿನಕ್ಕೆ ಆದ್ ನೋಡಬೇಕು ಎ ಐ ಅನ್ನೋಂಥದ್ದು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅನ್ನೋಂಥದ್ದು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಓಕೆ ಸ್ನೇಹಿತರೆ ಇದಿಷ್ಟು ನಾನು ನಿಮ್ಗೆ ತಿಳಿಸ್ಬೇಕಿತ್ತು ಎ ಐ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಹೇಗಿತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಅದಕ್ಕೆ ನಮಸ್ಕಾರ ಜಯ ಹಿಂದ್